ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ರಾಷ್ಟ್ರಪ್ರೇಮ ಕಡಿಮೆ ಆಗ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ. ನಾವು ಗಮನಿಸಿದ ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ನಮ್ಮ ಯುವಕರಲ್ಲಿ ನಮ್ಮ ಜನಗಳಲ್ಲಿ ರಾಷ್ಟ್ರಪ್ರೇಮ ಇತ್ತು, ಸ್ವಾತಂತ್ರ್ಯಾನಂತರದ ದಿನಗಳಲ್ಲಿ ಅಷ್ಟೊಂದು ರಾಷ್ಟ್ರಪ್ರೇಮ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಒಂದು ಉದಾಹರಣೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಶ್ವರಚಂದ್ರ ವಿದ್ಯಾಸಾಗರರು ಅವರು ತುಂಬ ಸರಳವಾದಂತಹ ಸಾಧು ವ್ಯಕ್ತಿ, ಪ್ರೊಫೆಸರು, ಪಂಡಿತರು. ಅದೊಂದು ಸಲ ಅವರು ಚೆನ್ನೈನಿಂದ ಮುಂಬೈಗೆ ಬರಬೇಕಾಗಿರ್ತದೆ. ರೈಲ್ವೆ ಕಂಪಾರ್ಟ್ಮೆಂಟ್ನಲ್ಲಿ ಕೂತ್ಕೊಳ್ತಾರೆ, ರೈಲ್ವೆ ಕಂಪಾರ್ಟ್ಮೆಂಟ್ನಲ್ಲಿ ಬರ್ತಾರೆ ಅವರು. ಅಲ್ಲಿ ಇಬ್ಬರು ಆಂಗ್ಲರು ಕೂತ್ಕೊಂಡಿರ್ತಾರೆ, ಇವರಿಗೆ ಜಾಗ ಬಿಟ್ಕೊಳ್ಳೋದಿಲ್ಲ. ಅದರ ಜೊತೆಯಲ್ಲಿ ಒಬ್ಬ ಭಾರತೀಯನನ್ನು ತುಂಬ ಅಸಹ್ಯವಾಗಿ ನೋಡುವಂಥ ಒಂದು ಪದ್ಧತಿ ಇರ್ತದೆ. ಅವಾಗ ಭಾರತೀಯರಂದರೆ ಕಪ್ಪು ಜನ, ಅವರು ಅನಕ್ಷತರು ಅನ್ನುವಂತಹ ಒಂದು ಮನೋಭಾವ ಇರ್ತದೆ. ಹಾಗೆ ಅಲ್ಲಿ ಕೂತ್ಕೊಂಡಂತಹ ಆ ಇಬ್ಬರು ವ್ಯಕ್ತಿಗಳು ಇವರನ್ನ ಕೆಟ್ಟ ಕಣ್ಣುಗಳಿಂದ ನೋಡ್ತಾರೆ. ಆದರೆ ದಿಟ್ಟರಾದಂಥ, ಧೀಮಂತರಾದಂಥ ವಿದ್ಯಾಸಾಗರರು ಅವರಿಬ್ಬರ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆವಾಗ ಅವರಿಗೆ ಇರುಸು ಮುರುಸಾಗುತ್ತೆ. ಅವರಿಬ್ಬರು ವಿದ್ಯಾಸಾಗರ್ ನೋಡಿಬಿಟ್ಟು ಹೇಳ್ತಾರೆ, ಒಬ್ಬ ಹೇಳ್ತಾನೆ ಅವ್ರನ್ನ ದುರುಗುಟ್ಕೊಂಡು ನೋಡಿಬಿಟ್ಟು ಡಾಗ್ ಅಂತ ಹೇಳ್ತಾನೆ, ಇನ್ನೊಬ್ಬ ಅವ್ರನ್ನ ದುರುಗುಟ್ಕೊಂಡು ನೋಡಿಬಿಟ್ಟು ಡಾಂಕಿ ಅಂತ ಹೇಳ್ತಾನೆ. ಆವಾಗ ವಿದ್ಯಾಸಾಗರ್ ಬಹಳಷ್ಟು ಸಂಯಮದಿಂದ ವರ್ತಿಸ್ತಾ ಅಷ್ಟೇ ತಕ್ಷಣವಾಗಿ ಏಟಿಗೆ ಎದುರಿಟ್ಟು ಕೊಡೋ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಅವರಿಬ್ಬರಿಗೂ ಹೇಳ್ತಾರೆ, ಥ್ಯಾಂಕ್ ಯು ಫಾರ್ ಯುವರ್ ಸೆಲ್ಫ್ ಇಂಟ್ರಡಕ್ಷನ್, ನೀವಿಬ್ಬರೂ ನಿಮ್ಮ ಆತ್ಮಪರಿಚಯವನ್ನು ಮಾಡಿಕೊಟ್ಟದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು. ಐ ಆಮ್ ವಿದ್ಯಾಸಾಗರ್ ಆ್ಯಂಡ್ ಐ ಆಮ್ ಎ ಪ್ರೌಡ್ ಇಂಡಿಯನ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಇಲ್ಲಿ ನಮ್ಮ ಯುವಕರು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಒಬ್ಬ ವ್ಯಕ್ತಿ ಅಥವಾ ಬೇರೆ ವ್ಯಕ್ತಿ ನಮ್ಮನ್ನು ಕತ್ತೆ ಅಂದಾಗ, ನಾಯಿ ಅಂದಾಗ ತೀಕ್ಷ್ಣವಾಗಿ ಸ್ಪಂದಿಸಿ ಅವರನ್ನೇ ಕತ್ತೆ ನಾಯಿಯನ್ನಾಗಿ ಪರಿವರ್ತಿಸಿದಂಥ ಒಂದು ಘಟನೆ ಏನಿದೆ ಅದು ನಮ್ಮ ಯುವಕರಿಗೆ ಆದರ್ಶವಾಗಬೇಕು. ನಮ್ಮ ದೇಶದ ಮೇಲೆ ಅಥವಾ ನಮ್ಮ ವ್ಯಕ್ತಿತ್ವದ ಮೇಲೆ ಯಾರಾದರೂ ಹಲ್ಲೆ ಮಾಡಿದಾಗ ನಾವು ಅದನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸಬೇಕು ಮತ್ತು ಎದುರಾಳಿಯನ್ನು ಪ್ರತ್ಯುತ್ತರದಿಂದ ನಿಯಂತ್ರಿಸಬೇಕು ಅನ್ನುವಂಥ ವಿಶೇಷ ಸಂದೇಶವನ್ನು ವಿದ್ಯಾಸಾಗರ್ ಕೊಡ್ತಾರೆ. ಆದ್ದರಿಂದಲೇ ಅಂಥ ವಿದ್ಯಾಸಾಗರಂಥ ಮಹಾನುಭಾವರನ್ನು ಇವತ್ತು ನಮ್ಮ ಯುವಕರು ಆದರ್ಶವಾಗಿಟ್ಕೊಳ್ಬೇಕು. ನಮ್ಮ ಯುವಕರು ಯಾರ್ಯಾರನ್ನೋ ಆದರ್ಶವಾಗಿಟ್ಟುಕೊಂಡು ತಮ್ಮ ಬದುಕಿನ ದಾರಿಯನ್ನು ಅವರು ದುರ್ಗಮಗೊಳಿಸಿಕೊಳ್ತಾ ಇದ್ದಾರೆ, ಅಂಥದ್ದನ್ನು ಬಿಟ್ಟು ವಿವೇಕಾನಂದರಂಥ ಮಹಾನುಭಾವರನ್ನು, ವಿದ್ಯಾಸಾಗರಂಥ ಮಹಾನುಭಾವರನ್ನು ತಮ್ಮ ಆದರ್ಶವನ್ನಾಗಿ, ಆರಾಧ್ಯ ದೈವವನ್ನಾಗಿ ಸ್ವೀಕರಿಸಬೇಕು.